ನೂ ಧಾರಾಕಾರ ಮಳೆಗೆ ದಿಗ್ಗಾವಿ ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ದಿಗ್ಗಾವಿ ಗ್ರಾಮದ ದರ್ಗಾ ದೇವಸ್ಥಾನ ಮನೆಗಳಿಗೆ ನುಗ್ಗಿದ ಮಳೆ ನೀರು. ಭಾರೀ ಮಳೆಯಿಂದ ಗ್ರಾಮದ ಜನರ ಜೀವನ ಅಸ್ತವ್ಯಸ್ತ ಆಗಿದೆ. ಇನ್ನು ದಿಗ್ಗಾವಿ ಗ್ರಾಮದ ಶಂಭುಲಿಂಗೇಶ್ವರ ದೇವಸ್ಥಾನ ಆಗಿರ್ಬೋದು, ಜೊತೆಗೆ ಆ ಒಂದು ಗ್ರಾಮದ ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಜನರ ಜೀವನ ಒಂದು ರೀತಿ ಅಸ್ತವ್ಯಸ್ತವಾಗಿದೆ. ಇದು ದಿಗ್ಗಾವಿ ಗ್ರಾಮದ ಶಂಭುಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ದೃಶ್ಯಗಳು ಇವು, ನೀವು ನೋಡ್ತಾ ಇದ್ದೀರಾ. ಮಳೆ ನೀರು ದೇವಾಲಯದ ಗರ್ಭಗುಡಿಗೆ ನುಗ್ಗಿದೆ, ಜೊತೆಗೆ ಕೊಳಚೆ ನೀರು ಕೂಡ ದೇವಸ್ಥಾನಕ್ಕೆ ನುಗ್ಗಿದೆ. ಭಾರೀ ಮಳೆಯಿಂದಾಗಿ ದಿಗ್ಗಾವಿ ಗ್ರಾಮ ಸಂಪೂರ್ಣವಾಗಿ ಜಲಾವೃತಗೊಂಡಿರ್ತಕ್ಕಂಥದ್ದು. ಜಲಾವೃತವಾಗಿದೆ. ಕಳೆದ 2-3 ದಿನಗಳಿಂದ ಮಳೆಯ ಒಂದು ವಾತಾವರಣ ಅಲ್ಲಿದ್ದು ಸಂಪೂರ್ಣವಾಗಿ ದೇವಸ್ಥಾನಗಳು, ಮಸೀದಿಗಳು, ಜೊತೆಗೆ ಸಂಪೂರ್ಣ ಗ್ರಾಮದ ಮನೆಗಳು ಕೂಡ ಜಲಾವೃತವಾಗಿರ್ತಕ್ಕಂಥದ್ದು. ಮಳೆ ನೀರು ಧಾರಾಕಾರವಾಗಿ ಸುರಿದ ಹಿನ್ನೆಲೆಯಿಂದಾಗಿ ಒಂದು ರೀತಿ ಗ್ರಾಮದ ರಸ್ತೆಗಳೆಲ್ಲ ಹಳ್ಳ ಕೊಳ್ಳದಂತೆ ಹರಿದಿರ್ತಕ್ಕಂಥದ್ದು. ಊರಿನಲ್ಲಿರ್ತಕ್ಕಂಥ ಮನೆ, ಮಠ, ಮಂದಿರಗಳು ನೀರು ಹೊಕ್ಕು ಜಲಾವೃತಗೊಂಡು ಅನಾಹುತ ಸಂಭವಿಸಿದೆ. ಅದಕ್ಕಾಗಿ ಸರ್ಕಾರದಿಂದ ತಾವು ಆದಷ್ಟು ಬೇಗನೆ ಗಮನಹರಿಸಿ ದಿಗ್ಗಾಂವ ಗ್ರಾಮಕ್ಕೆ ಬಂದು ಈ ಪರಿಹಾರ ಹಾಗೂ ಬ್ಯಾಂಕಿನಲ್ಲಿರ್ತಕ್ಕಂಥ ರೈತರ ಸಾಲಗಳನ್ನು ಮನ್ನಾ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ನಮ್ಮ ದಿಗ್ಗಾಂವ ಗ್ರಾಮದಲ್ಲಿ ನಾನು ಸುಮಾರು 40 ವರ್ಷದಿಂದ ಕಂಡರಿಯದಂಥ ಮಳೆಯನ್ನು ಇವತ್ತು ಬಂದಿದೆ. ಯಾಕಂದರೆ ನಮ್ಮ ಗ್ರಾಮದಲ್ಲಿ ಅತಿಯಾಗಿ ಮಳೆಯದೆ ಸುಮಾರು ಎಕರೆಗಳು ಪ್ರದೇಶಗಳು ಈ ರೀತಿ ತೊಗರಿಗಳನ್ನು ಇದು ಹೇಳೋದಿಲ್ಲ, ಎದುರು ಕೂಡ ಜೀವಂತವಾಗಿ ಉಳಿಯೋದಿಲ್ಲ. ಸರ್ಕಾರ ಏನು ಮಾಡಬೇಕಂದ್ರೆ ಸಂಬಂಧಪಟ್ಟ ಇಲಾಖೆಯವರನ್ನು ಕರೆಸಿ ಸಮೀಕ್ಷೆ ಮಾಡಿಸಿ ನಮ್ಮೆಲ್ಲ ಸುತ್ತಮುತ್ತಲಿನ ಗ್ರಾಮದವರು ಕೂಡ ಮಳೆ ಹೆಚ್ಚಾಗಿದೆ. ನಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಮಳೆ ಇರೋದರಿಂದ ಇವಾಗ ಏನಾಗಿದೆ, ಹೆಸರು ಉದ್ದುಗಳ ಕೂಡ ಅತಿ ಮಳೆಯಿಂದ ರಾಶಿ ಮಾಡ್ಕೊಂಡು ಅವು ಬಜಾರ್ದಾಗ ಇವತ್ತು 4,000 ರೂಪಾಯಿ ಕೇಳಾರ್ದಂಥ ಪರಿಸ್ಥಿತಿ ಅದ. ಒಂದು ಕೂಲಿ ಆಳಿಗೆ 500 ರೂಪಾಯಿ ಕೊಟ್ಟಿವಿ. ರೈತರು ಇವತ್ತು ಚಿಂತಾಜನಕ ಸ್ಥಿತಿಯಲ್ಲಿದೆ. ಇವತ್ತು ನಮ್ಮ ಘನವೆತ್ತ ಸರ್ಕಾರ ಏನು ಮಾಡಬೇಕಂದ್ರೆ ರೈತರ ಪರವಾಗಿ ಧ್ವನಿ ಎತ್ತಿದಂಥ, ಕಳೆದ ವರ್ಷ ನಾವು ಬೊಮ್ಮಾಯಿ ಸರ್ಕಾರ ಇರೋ ಟೈಮ್ನಾಗ ನೆಟೆ ಹೋಗಿತ್ತು. ನಮ್ಮ ಪ್ರಿಯಾಂಕಾ ಸಾಬರು ಮತ್ತು ಗಣಪ್ರಕಾಶ್ ಪಾಟೀಲ್ ನೆಟೆ ರೋಗದ ಬಗ್ಗೆ ಎಲ್ಲ ಹೋರಾಟವನ್ನು ಮಾಡಿ